ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಈ ಗಂಟೆ ಶು ಗಂಟೆ ಕರೆಕ್ಟ್ 2:35 ಆಯ್ತು. ಊಟ ಎಲ್ಲ ಮಾಡಿ ಕ್ಲಿಯರ್ ಆಯ್ತು. ಊಟಕ್ಕೆ ಪದಾರ್ಥ ಅಂತ ಹೇಳ್ಬೇಕಾದ್ರೆ ಮೊಟ್ಟೆ ಪದಾರ್ಥ ಎಲ್ಲ ಊಟ ಎಲ್ಲ ಮಾಡಿ ಆಯ್ತು. ಮನೆಯಲ್ಲಿ ತಮ್ಮ ಇದ್ದಾನೆ, ಅಮ್ಮ ಇದ್ದಾರೆ, ನಾನಿದ್ದೇನೆ, ಮತ್ತೆ ನಮ್ಮ ಮನೆಯ ಜೂಳಿಂಟು ಜಾಣಿಂಟು. ಅದೇ ರೀತಿ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋದು ನನಗೆ ನೆನಪಾಯಿತು. ಇವತ್ತು ನಾವು ಮಂಗಳೂರಿನ ಹೊಸ ಬಂದರಿನ ಬಗ್ಗೆ ಮಾತಾಡೋ. ಮಂಗಳೂರು ಹೊಸ ಬಂದರು, ಇಲ್ಲಾದ್ರೆ ಹೊಸ ಮಂಗಳೂರು ಬಂದರು, ಇಲ್ಲಾದ್ರೆ ನ್ಯೂ ಮಂಗಳೂರು ಪೋರ್ಟ್, ಅದರ ಬಗ್ಗೆ ಮಾತಾಡುವಂತ ಬಂದದ್ದು. ಫ್ರೆಂಡ್ಸ್ ಬನ್ನಿ. ಇವತ್ತು ನಾವು ನ್ಯೂ ಮಂಗಳೂರು ಪೋರ್ಟ್ ಇಲ್ಲದ್ರೆ ಹೊಸ ಮಂಗಳೂರು ಬಂದರು ಅದರ ಬಗ್ಗೆ ಮಾತಾಡೋ. ಇದು ಇಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಪಣಂಬೂರಿನಲ್ಲಿ ಇರುವ ಒಂದು ದೊಡ್ಡ ಒಂದು ಬಂದರಾಗಿದೆ. ಇದು ಭಾರತದ 7ನೇ ಪ್ರಮುಖ ಒಂದು ಬಂದರಾಗಿದೆ. ಕರ್ನಾಟಕದ ಏಕೈಕ ಒಂದು ಬಂದರಾಗಿದೆ ಈ ಒಂದು ಮಂಗಳೂರಿನ ನ್ಯೂ ಮಂಗಳೂರು ಪೋರ್ಟ್. ಮಂಗಳೂರು ಹಾರ್ಬರ್ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಮಾಡಿದರು? 1962 ಸ್ಟಾರ್ಟ್ ಮಾಡಿದರು. ಇದು ಯಾವಾಗ ಓಪನ್ ಆಯಿತು? 4 May 1974 ಇದು ಓಪನ್ ಆಯಿತು. ಈ ಒಂದು ಹಾರ್ಬರ್ ಒಳ್ಳೆ ಒಯ್ಯುವಿರೋ ಪ್ಲೇಸ್ ಅಂತ ಕಾಣ್ತದೆ. ನಾನು ಇಷ್ಟೋರೆಗೆ ಹಾರ್ಬರ್ಗೆ ಹೋಗ್ಲಿಲ್ಲ. ಆಪರೇಟೆಡ್ ಬೈ ನ್ಯೂ ಮಂಗಳೂರು ಪೋರ್ಟ್ ಅಥಾರಿಟಿ. ಇದರ ಚೇರ್ಮನ್ ಯಾರು? ಎವಿ ರಮಣ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೇನೆ. ಅದೇ ರೀತಿ ಹೇಳ್ಬೇಕಾದ್ರೆ ನಂಬರ್ ಆಫ್ ಬರ್ತ್ ಎಷ್ಟುಂಟು? 17 ಬರ್ತ್ಗಳುಂಟು ಈ ಬಂದರಿನಲ್ಲಿ. ಟನ್ನುಗಳು. ಇದು ಕರೆಕ್ಟ್ ಲೊಕೇಶನ್ ಅಲ್ಲಿ ಗುರುಪುರ ನದಿಯಿಂದ ಅರಬ್ಬಿ ಸಮುದ್ರಕ್ಕೆ ಸೇರುವ ದಡದಲ್ಲಿ ಇರುವುದು. ಕೊಚ್ಚಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಉಂಟು ಈ ಒಂದು ಬಂದರು? 365 ಕಿಲೋಮೀಟರ್ ದೂರದಲ್ಲಿ ಉಂಟು ಈ ಒಂದು ಪ್ಲೇಸ್ ಅಲ್ಲ, ಈ ಒಂದು ಬಂದರು. ಮಂಗಳೂರು ನ್ಯೂ ಪೋರ್ಟ್, ನ್ಯೂ ಮಂಗಳೂರು ಪೋರ್ಟ್. ಬಂದರೆ ಮಂಗಳೂರಿನ ಸುರತ್ಕಲ್ನಿಂದ ಇಳಿದು ಅಲ್ಲಿಂದ ಕೇವಲ 6 ಕಿಲೋಮೀಟರ್ ದೂರ ಇರುವುದು. ನಿಮಗೆ ವಿಮಾನ ಬೇಕಾದ್ರೆ ವಿಮಾನ ನಿಲ್ದಾಣ ಮಂಗಳೂರಿನಲ್ಲಿ ಉಂಟು. ಹೊಸ ಮಂಗಳೂರು ಬಂದರು ಕ್ರೂಸ್ ಹಡಗಲಿಗೆ ಸಹ ಬರ್ತ್ ನೀಡುತ್ತದೆ. ಮತ್ತೊಂದು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಕ್ರೂಸ್ ಹಡಗಿನಲ್ಲಿ ಬಂದವರಿಗೆ ಹೆಲಿಕಾಪ್ಟರ್ ಸೌಕರ್ಯ ಸಹ ಇದೆ. ಬೇಕಾದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವರೆಗೆ ಎಲ್ಲರಿಗೆ ಬೈ ಬೈ ಹೇಳ್ತಾ ನಾಳೆ ನೋಡು ಗಾಯ್ಸ್. ಇವತ್ತಿನ ವಿಡಿಯೋಗೆ ಬೈ ಬೈ ಹೇಳ್ತಾ ಬೈ ಬೈ.